ಪ್ರಸ್ತುತ ಹಿಂದುಳಿದಿರುವ ತಾಲೂಕಿಗೆ ಇದುವರೆಗೂ ಸ್ವತಂತ್ರ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಇಲ್ಲಿನ ಜನರು ಪಕ್ಕದ ತಾಲೂಕು ಅಂದ್ರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೇನೆ ಮತದಾನ ಮಾಡಬೇಕು. ಚುನಾವಣೆಯಲ್ಲಿ 108 ಆಸೆಗಳನ್ನ ಹುಟ್ಟಿಸಿ ಮತ ಗಿಟ್ಟಿಸಿಕೊಂಡು ಹೋದವರು ಮತ್ತೆ ಇತ್ತ ಕಡೆ ತಿರುಗಿ ನೋಡುವುದು ಚುನಾವಣೆ ಬಂದಾಗ ಮಾತ್ರ. ಹೀಗಾಗಿ ಹಿಂದುಳಿದ ಇಲ್ಲಿನ ಜನ ಈಗ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಜನಪ್ರತಿನಿಧಿಗಳಿಂದ ಹಿಡಿದು ಸರ್ಕಾರಗಳಿಂದ ನಿರ್ಲಕ್ಷ್ಯಕ್ಕೊಳಗಾಗಿರೋ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು. 60,000 ಜನಸಂಖ್ಯೆ ಹೊಂದಿರುವ ಈ ತಾಲೂಕಿನಲ್ಲಿ ಸದ್ಯಕ್ಕೆ 2 ಹೋಬಳಿಗಳು, 8 ಗ್ರಾಮ ಪಂಚಾಯತಿಗಳು, 1 ಪಟ್ಟಣ ಪಂಚಾಯಿತಿ ಇದೆ. ಗುಡಿಬಂಡೆ ತಾಲೂಕಿಗೆ ಪ್ರತ್ಯೇಕ ವಿಧಾನಸಭೆ ಕ್ಷೇತ್ರದ ಮಾನ್ಯತೆ ನೀಡಿಲ್ಲ. ಇದರಿಂದ ಇಲ್ಲಿಯ ಜನ ತಮ್ಮ ಶಾಸಕರನ್ನ ಆಯ್ಕೆ ಮಾಡಲು ಪಕ್ಕದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಮತ ಹಾಕಬೇಕು. ಹೀಗಾಗಿ ಶಾಸಕರಾಗ್ಲಿ ಸೋತ ಅಭ್ಯರ್ಥಿಯಾಗಲಿ ಮತ ಇತ್ತ ಕಡೆ ಸುಳಿಯುವುದು ಚುನಾವಣೆ ಬಂದಾಗ ಮಾತ್ರ. ಇದರಿಂದ ಗುಡಿಬಂಡೆ ತಾಲೂಕಿನಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾಗರಿಕರು ತೀರಾ ಹಿಂದುಳಿದಿದ್ದಾರೆ. ಇದರಿಂದ ರೋಸಿ ಹೋಗಿರುವ ಜನ ಗುಡಿಬಂಡೆಯನ್ನ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡುವಂತೆ ಹೋರಾಟ ಆರಂಭಿಸಿದ್ದಾರೆ. ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಬೇಕು ಅಂತ ಕೇಳತಕ್ಕಂತ ರಾಜಕೀಯ ನಾಯಕರ ಇಲ್ದಿರ ಆಗಿದೆ ನಮ್ಮ ಪರಿಸ್ಥಿತಿ. ಆದ್ರಿಂದ ಇಂದಿನ ನಮ್ಮ ಗುಡಿಬಂಡೆ ತಾಲೂಕಿನ ಎಲ್ಲ ಯುವಕರು ಸೇರ್ಕೊಂಡು ಪ್ರತ್ಯೇಕ ವಿಧಾನಸಭಾ ಒಂದು ಬೇಕು ಹೋರಾಟ ಅಂತ ಹೇಳ್ಬಿಟ್ಟು ಹೋರಾಟ ಸಮಿತಿ ಮಾಡ್ಕೊಂಡಿದ್ದೀವಿ. ನಮಗೆ ಭೌಗೋಳಿಕವಾಗಿ ನ್ಯಾಯಾಲಯ ಕ್ಷೇತ್ರಕ್ಕೆ ಏನು ಬರುತ್ತೆ, ನಮಗೆ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ರೆ 180,000 ಪಾಪ್ಯುಲೇಷನ್ ಆಗುತ್ತೆ. ಇಲ್ಲಿ ನೀವು ನ್ಯಾಯಸಮ್ಮತವಾಗಿ ಕಾನೂನುಬದ್ಧವಾಗಿ ನಮಗೆ ಮಾಡಬೇಕು. ಇದು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇಡ್ತಾ ಇದ್ದಾರೆ ಸರ್ಕಾರದವರು. ಡಾಕ್ಟರ್ ನಂಜುಂಡಪ್ಪ ವರದಿಯಂತೆ ಗುಡಿಬಂಡೆ ತಾಲೂಕು ತೀರಾ ಹಿಂದುಳಿದಿದ್ದು ಭಾಗಶಃ ಅನಕ್ಷರಸ್ಥರು, ಬಡವರು, ದೀನ ದಲಿತರು ಇದ್ದಾರೆ. ಮುಕ್ಕಾಲು ಭಾಗ ಜನರು ಬರಡು ಭೂಮಿಯನ್ನೇ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಇನ್ನು ಜನರಿಂದ ಆಯ್ಕೆಯಾದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು ಗುಡಿಬಂಡೆ ತಾಲೂಕಿಗೆ ಅಷ್ಟೇನೋ ಪ್ರಾತಿನಿಧ್ಯ ಕೊಡಲ್ಲ. ಆದ್ರೆ ಈಗ ಮತ್ತೆ ವಿಧಾನಸಭೆ ಚುನಾವಣೆ ಹತ್ತಿರ ಬಂದ ಕಾರಣ ಜನರನ್ನ ಸಂತೈಸಲು ಮುಂದಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯನ್ನ ಸೇರಿಸಿ ವಿಧಾನಸಭಾ ಕ್ಷೇತ್ರ ರಚಿಸುವಂತೆ ಗುಡಿಬಂಡೆ ಜನ ಆಗ್ರಹಿಸಿದ್ದಾರೆ. ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಗುಡಿಬಂಡೆ ಮತ್ತು ಬಾಗೇಪಲ್ಲಿ ಎರಡು ತಾಲೂಕುಗಳನ್ನು ಸೇರಿ ಒಂದು ವಿಧಾನಸಭಾ ಕ್ಷೇತ್ರ ಮಾಡಿದ್ದಾರೆ. ಇಲ್ಲಿನ ಯಾವುದೇ ನಮ್ಮ ದುರಾದೃಷ್ಟ ಏನು ಅಂದ್ರೆ, ಶಾಸಕರಾಗ್ಬೋದು, ಯಾವುದೇ ಪಕ್ಷದ ಜನಪ್ರತಿನಿಧಿ ಆಗ್ಬೋದು, ಪ್ರಥಮ ಪ್ರಾಶಸ್ತ್ಯ ಬಾಗೇಪಲ್ಲಿ ಕೊಡ್ತಾ ಇದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಸ್ಟಾರ್ಟ್ ಮಾಡ್ತೇವೆ. ಒಟ್ಟಾರೆ ಯಾವುದೇ ರಾಜಕೀಯ ಸಮಾವೇಶವಾಗಲಿ, ಗಣ್ಯರ ಕಾರ್ಯಕ್ರಮವಾಗಲಿ, ಸರ್ಕಾರದ ಸಾಧನ ಸಮಾವೇಶಗಳು ಸೇರಿದಂತೆ ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳು ಸಹ ಬಾಗೇಪಲ್ಲಿ ತಾಲೂಕಿಗೆ ಮಾತ್ರ ಸೀಮಿತವಾಗಿದೆ. ಆದ್ರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅವಿಭಾಜ್ಯ ಅಂಗವಾಗಿರುವ ಗುಡಿಬಂಡೆ ತಾಲೂಕನ್ನ ಪ್ರತಿಯೊಂದರಲ್ಲೂ ಕಡೆಗಣಿಸ್ತಾ ಬಂದಿದ್ದಾರೆ. ಹಾಗಾಗಿ ಪ್ರತ್ಯೇಕವಾಗಿ ವಿಧಾನಸಭೆ ಕ್ಷೇತ್ರಕ್ಕಾಗಿ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಸುರೇಶ್ ಗುಡಿಬಂಡೆ, ಪ್ರಜಾ